ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಸದ್ದಿಲ್ಲದೆ ಜನರ ದೇಹದೊಳಗೆ ಬಂದು ಕಾಡುವಂತಹ ಮದ್ದಿಲ್ಲದೆ ಇರುವಂತಹ ವೈರಸ್ ಇಂದು ವಿಶ್ವದೆಲ್ಲೆಡೆ ಲಕ್ಷಾಂತರ ಜನರನ್ನು ಬಾಧಿಸುತ್ತಿದೆ ಇನ್ನು ಈ ವೈರಸ್ಗೆ ಮದ್ದಿಲ್ಲದೆ ಇದ್ದರೂ ಇದರಿಂದ ಕೆಲವರು ಗುಣಮುಖರಾಗಿ ಮನೆಗೆ ಸೇರುತ್ತಿದ್ದಾರೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೆಂದರೆ ದೇಹದಲ್ಲಿ ಪ್ರತಿರೋಧಕ ವ್ಯವಸ್ಥೆಯು ಬಲಿಷ್ಠವಾಗಿದ್ದರೆ ಅಂತಹ ವ್ಯಕ್ತಿಗಳಿಗೆ ಸೋಂಕಿನ ಅಪಾಯವು ಕಡಿಮೆ ಇನ್ನು ಕೇಂದ್ರ ಆಯುಷ್ ಸಚಿವಾಲಯವು ಆರೋಗ್ಯವಾಗಿ ಇರಲು ಕೆಲವು ಸಲಹೆಗಳನ್ನು ನೀಡಿದೆ ಇದನ್ನು ಆಯುರ್ವೇದ ಹಾಗೂ ಯೋಗ ತಜ್ಞರು ಕೂಡ ಬೆಂಬಲಿಸಿದ್ದಾರೆ ಇದರಿಂದ ನಮ್ಮ ದೇಹ ಈ ವೈರಸ್ ವಿರುದ್ಧ ಹೋರಾಡಲು ಸಜ್ಜಾಗುತ್ತದೆ ಹಾಗೂ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚಾಗುತ್ತದೆ ಈ ಸಲಹೆಗಳು ಯಾವುದು ಎಂದು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ದೈನಂದಿನ ಚಟುವಟಿಕೆಗಳೊಂದಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆಯುಷ್ ಸಚಿವಾಲಯ ಸೂಚಿಸಿರುವ ಮಾರ್ಗಸೂಚಿಗಳು ಆಗಾಗ ಬಿಸಿ ನೀರು ಕುಡಿಯಿರಿ ಆಗಾಗ ಬಿಸಿ ನೀರು ಕುಡಿಯುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತದೆ ಬೆಳಗ್ಗೆ ಬಿಸಿ ನೀರು ಕುಡಿಯುವುದರಿಂದ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕುವಲ್ಲಿ ಸಹಕಾರಿಯಾಗಿದೆ ಬಿಸಿನೀರು ಕುಡಿಯುವುದರಿಂದ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರುತ್ತದೆ ರೋಗನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಅಡುಗೆಯಲ್ಲಿ ಅರಿಶಿನ ಜೀರಿಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಬೇಕು ಈ ಮಸಾಲೆ ಸಾಮಗ್ರಿ ಔಷಧೀಯ ಗುಣವನ್ನು ಹೊಂದಿದೆ ಭಾರತೀಯ ಆಹಾರದಲ್ಲಿ ಇವುಗಳನ್ನು ಬಳಸುವುದು ಸಾಮಾನ್ಯ ಇವುಗಳು ನಾವು ತಿನ್ನುವ ಆಹಾರವನ್ನು ಮತ್ತಷ್ಟು ಆರೋಗ್ಯಕರವಾಗಿಸುತ್ತದೆ ಈ ಮಸಾಲೆ ಸಾಮಗ್ರಿಗಳಲ್ಲಿ ಸೋಂಕು ವಿರುದ್ಧ ಹೋರಾಡುವ ಗುಣಗಳಿವೆ ಹಾಗೂ ದೇಹದಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ದಿನದಲ್ಲಿ ಮೂವತ್ತು ನಿಮಿಷ ಯೋಗ ಮಾಡಿ ಅದರಲ್ಲೂ ಮುಖ್ಯವಾಗಿ ಪ್ರಾಣಾಯಾಮ ಮಾಡುವುದು ಪ್ರಾಣಾಯಾಮ ಮಾಡುವುದರಿಂದ ಶ್ವಾಸಕೋಶದ ಆರೋಗ್ಯ ಕೂಡ ಉತ್ತಮವಾಗುತ್ತದೆ ಧ್ಯಾನ ಪ್ರಾಣಾಯಾಮ ಇವುಗಳನ್ನು ಕನಿಷ್ಠ ಮೂವತ್ತು ನಿಮಿಷ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮನಸ್ಸು ಖುಷಿಯಾಗಿದ್ದರೆ ರೋಗ ಶಕ್ತಿ ಕೂಡ ಹೆಚ್ಚುತ್ತದೆ ತುಪ್ಪ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಮೂಗಿಗೆ ಹಚ್ಚಿ ತುಪ್ಪ ಎಳ್ಳೆಣ್ಣೆ ತೆಂಗಿನ ಎಣ್ಣೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಮೂಗಿಗೆ ಸವರುವುದರಿಂದ ಇದು ಉಸಿರಾಡುವ ಸೋಂಕಾಣು ಹಾಗೂ ಬ್ಯಾಕ್ಟೀರಿಯಾಗಳನ್ನು ಒಳಗೆ ಹೋಗದಂತೆ ತಡೆಯುತ್ತದೆ ಇದನ್ನು ಆಯುರ್ವೇದದಲ್ಲಿ ನಾಸ್ಯಕರ್ಮ ಎಂದು ಕರೆಯುತ್ತಾರೆ ಹೀಗೆ ಮಾಡುವುದರಿಂದ ಮೂಗಿನ ಮೂಲಕ ಬ್ಯಾಕ್ಟೀರಿಯಾ ಸೋಂಕಾಣುಗಳು ದೇಹದ ಒಳಗೆ ಹೋಗುವುದನ್ನು ತಪ್ಪಿಸಬಹುದು ಹಾಗೂ ಮೂಗು ಕಟ್ಟುವ ಸಮಸ್ಯೆ ಉಂಟಾಗುವುದಿಲ್ಲ ಅರಿಶಿನ ಹಾಕಿದ ಹಾಲನ್ನು ಕುಡಿಯಿರಿ ಅರಿಶಿನದ ಹಾಲನ್ನು ಚಿನ್ನದ ಹಾಲು ಎಂದು ಕರೆಯಲಾಗುತ್ತದೆ ಹಾಲಿಗೆ ಅರಿಶಿನ ಹಾಕಿ ಕುಡಿದರೆ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚುವುದರ ಜೊತೆಗೆ ಕೆಮ್ಮು ಗಂಟಲು ಕೆರೆತ ಈ ಸಮಸ್ಯೆಗಳು ಇರುವುದಿಲ್ಲ ಆದ್ದರಿಂದ ತಪ್ಪದೇ ದಿನದಲ್ಲಿ ಒಂದು ಬಾರಿ ಅರಿಶಿನ ಹಾಕಿದ ಹಾಲನ್ನು ಕುಡಿಯಲು ಮರೆಯದಿರಿ ಕಷಾಯ ಕುಡಿಯಿರಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಯುಷ್ ಸಚಿವಾಲಯದ ಕಷಾಯ ಪ್ರತಿದಿನ ಒಂದು ಅಥವಾ ಎರಡು ಸಲ ಸೇವಿಸಿ ಇದರಲ್ಲಿರುವ ವಿಟಮಿನ್ ಸಿ ದೇಹದಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೆಮ್ಮು ಜ್ವರ ಈ ರೀತಿಯ ಸಮಸ್ಯೆಗಳು ಬಾರದಂತೆ ತಡೆಯುತ್ತದೆ ಈ ಕಷಾಯವನ್ನು ತಯಾರಿಸಲು ಬೇಕಾದ ಸಾಮಗ್ರಿಗಳು ತುಳಸಿ ದಾಲ್ಚೀನಿ ಕರಿಮೆಣಸು ಒಣಶುಂಠಿ ಒಣದ್ರಾಕ್ಷಿ ಕಷಾಯ ತಯಾರಿಸುವ ವಿಧಾನ ಒಂದು ಚಿಕ್ಕ ತುಂಡು ಒಣಶುಂಠಿ ಹಾಗೂ ಒಂದು ಚಿಕ್ಕ ತುಂಡು ಚಕ್ಕೆ ಹಾಗೂ ಒಂದು ಮೂರರಿಂದ ನಾಲ್ಕು ಕರಿಮೆಣಸು ಇವೆಲ್ಲವನ್ನು ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಇವಾಗ ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕಿ ಇದಕ್ಕೆ ಪುಡಿ ಮಾಡಿದ ಮಿಶ್ರಣವನ್ನು ಹಾಕಿ ಹಾಗೂ ಒಂದು ನಾಲ್ಕರಷ್ಟು ಕಪ್ಪು ದ್ರಾಕ್ಷಿ ಕಪ್ಪು ಒಣ ದ್ರಾಕ್ಷಿಯನ್ನು ಹಾಕಿ ಹಾಗೂ ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸಿ ಒಂದು ಕುದಿ ಬಂದರೆ ಸಾಕು ನಂತರ ಮುಚ್ಚಳವನ್ನು ಮುಚ್ಚಿಡಿ ಉಗುರು ಬೆಚ್ಚಗಾದ ಮೇಲೆ ಇದನ್ನು ಕುಡಿಯಿರಿ ರುಚಿಗೆ ಬೇಕಾದರೆ ಒಂದು ತುಂಡು ಬೆಲ್ಲ ಹಾಗೂ ಲಿಂಬೆಹಣ್ಣಿನ ರಸವನ್ನು ಸೇರಿಸಬಹುದು ಈ ಕಷಾಯವನ್ನು ದಿನದಲ್ಲಿ ಎರಡರಿಂದ ಒಂದು ಬಾರಿ ತಪ್ಪದೆ ಸೇವಿಸಿ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಕೊಡಬಹುದು ಎಣ್ಣೆಯಿಂದ ಬಾಯಿ ಮುಕ್ಕಳಿಸಿ ದಿನದಲ್ಲಿ ಎರಡು ಬಾರಿ ಒಂದು ಚಮಚ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಿಂದ ಎರಡರಿಂದ ಮೂರು ನಿಮಿಷ ಬಾಯಿ ಮುಕ್ಕಳಿಸಿಕೊಳ್ಳುವುದರಿಂದ ಕೂಡ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚುತ್ತದೆ ಆದರೆ ಎಣ್ಣೆಯಿಂದ ಬಾಯಿ ಮುಕ್ಕಳಿಸುವಾಗ ನುಂಗಬೇಡಿ ಎಣ್ಣೆಯನ್ನು ಬಾಯಿಗೆ ಹಾಕಿ ಮೂರು ನಿಮಿಷ ಮುಕ್ಕಳಿಸಿ ನಂತರ ಉಗಿದು ಬಿಸಿ ನೀರಿನಿಂದ ಬಾಯಿಯನ್ನು ತೊಳೆಯಿರಿ ಪ್ರತಿದಿನ ಒಂದು ಚಮಚ ಚವನ್ ಬ್ರಶ್ ಸೇವಿಸುವುದು ಮಧುಮೇಹಿಗಳು ಸಕ್ಕ ರಹಿತ ಚವನ್ ಪ್ರಶ್ ತಿನ್ನಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೋಡೋದ್ರಲ್ಲ ಈ ಎಲ್ಲ ಸಲಹೆಗಳನ್ನು ಪಾಲಿಸುವ ಮೂಲಕ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಣ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು